ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಮನೇಲೆ ಮಸಾಲೆ ಸೋಡಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕೂಲ್ ಅನಿಸುತ್ತೆ. ಈ ಸಮ್ಮರ್ ಡೇಸಲ್ಲಿ ಈ ಮಸಾಲೆ ಸೋಡಾ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮನೇಲೇ ಇದ್ದಾಗ ಮಕ್ಕಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಮಾಡಿಕೊಡೋದ್ರಿಂದ ಅದು ತುಂಬ ರಿಫ್ರೆಶ್ ಫೀಲ್ ಆಗುತ್ತೆ. ಅದೇ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಮನೇಲೇ ಮಾಡ್ಕೊಳ್ಬೋದು, ನಾವು ಈಚೆ ಕಡೆ ಹೋಗಲೇಬೇಕು ಅನ್ನೋದೇನಿಲ್ಲ. ಮನೇಲೇ ಇರೋವಂಥ ಪದಾರ್ಥಗಳಲ್ಲಿ ನಾವು ಮನೇಲೇ ಸೋಡಾ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ರಿಫ್ರೆಶ್ ಮೂಡ್ ಆಗುತ್ತೆ. ಮತ್ತು ಮನೇಲಿರೋರಿಗೆಲ್ಲ ಮಾಡಿಕೊಡಿ. ಈಗ ನಾನು ಇದಕ್ಕೆ ಏನೇನು ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಪ್ಪು ಉಪ್ಪು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಸಾಲ್ಟ್ ಅಂತ ಯಾವ್ದು ಕರೀತಾರೆ ಅದು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ ಪುಡಿ, ಜೀರಿಗೆನ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಳುಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ನೀವು ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ನಿಂಬೆಹಣ್ಣು ಪೂರ್ತಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಎಲೆ ಪುದೀನ ಎಲೆ ಬೇಕಾಗುತ್ತೆ ಅಷ್ಟೇ. ಹಾಗೆಯೇ ಉಪ್ಪು. ಈಗ ನೆಕ್ಸ್ಟು ನೋಡೋದಾದರೆ ಸೋಡಾ, ನಾನು ಇಲ್ಲಿ ನಮ್ಮನೆ ಹತ್ರ ಯಾವ್ದು ಸಿಗುತ್ತೆ ಸೋಡಾ ಅದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಆ ಸೋಡಾನ ನೀವು ತೊಗೊಳ್ಬೋದು. ಈಗ ನೆಕ್ಸ್ಟ್ ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಆ ಗ್ಲಾಸಿಗೆ ಇವಾಗ ಒಂದೊಂದೇ ನಾವು ಆ್ಯಡ್ ಮಾಡ್ತಾ ಹೋಗೋಣ. ಫುಲ್ಲು ಕ್ಲೀನ್ ಮಾಡಿ ತೊಗೊಂಡಿರೋ ಅಂಥ ಒಂದು ಗ್ಲಾಸು. ಇವಾಗ ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಕೊಳ್ಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಅಂದರೆ ನಾವು ಸೋಡಾ ಮಾಡೋದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಫಸ್ಟಿಗೆ ಇಲ್ಲಿ ಕಪ್ಪುಪ್ಪು ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಂದರೆ ಒಂದು 1/4 ಸ್ಪೂನಷ್ಟು, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳೋದಾದರೆ 1/4 ಸ್ಪೂನಷ್ಟು ಹಾಕ್ಕೊಳ್ಬೋದು. ಹಾಗೆ ಅದೇ ಪ್ರಮಾಣದಲ್ಲಿ ನಾವು ಜೀರಿಗೆ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ, ಸೇಮ್ ಪ್ರಮಾಣ. ಹಾಗೆ ಕಾಳುಮೆಣಸಿನ ಪುಡಿನೂ ಅಷ್ಟೇ ಅದೇ ಪ್ರಮಾಣದಲ್ಲಿ. ಈ ಕಪ್ಪುಪ್ಪು, ಜೀರಿಗೆ ಹಾಗೆ ಕಾಳುಮೆಣಸಿನ ಪುಡಿ ಇದೆಲ್ಲ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾವು ಹಾಕ್ಕೊಂಡು ಈಗ ನೆಕ್ಸ್ಟಿಗೆ ನಾವು ಇದಕ್ಕೆ ಉಪ್ಪು, ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಬೇಕು. ಏನಕ್ಕಂದರೆ ನಾವು ಆಲ್ರೆಡಿ ಕಪ್ಪುಪ್ಪು ಬಳಸಿದ್ದೀವಿ, ಅದರಿಂದ ನೋಡಿ ಹಾಕ್ಕೊಳ್ಳಿ, ಟೇಸ್ಟ್ ನೋಡಿ. ಅಂದರೆ ಅದಕ್ಕೂ 1/4 ಸ್ಪೂನ್ ಬೇಕೇ ಬೇಕಾಗುತ್ತೆ ನೋಡಿ. ಇವಾಗ ನೆಕ್ಸ್ಟಿಗೆ ನಾನು ಪುದೀನ ಎಲೆ ತೊಗೊಂಡಿದ್ದೀನಿ, 1-4-5 ಎಲೆ ಅಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣಿನ ರಸ ನೋಡಿ, 2 ನಿಂಬೆಹಣ್ಣನ್ನು ಕಟ್ ಮಾಡಿ ನಾನು ಅದರ ರಸನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಕೀರ್ತಿ ಮಾಡ್ತಾ ಇರೋದು, ಅವಳು ತುಂಬ ಹಠ ಮಾಡಿ ನಾನೇ ಮಾಡ್ತೀನಿ ಅಂತ ಅವಳು ಮಾಡ್ತಿದ್ದಾಳೆ. ಈಗ ನೆಕ್ಸ್ಟು ನಿಂಬೆಹಣ್ಣು ಕಟ್ ಮಾಡಿರೋವಂಥ ನಿಂಬೆಹಣ್ಣು ಪೀಸ್ಗಳು, 2 ಪೀಸ್ಗಳನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಮಕ್ಕಳಿಗೆ ನೋಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಮಾಡ್ಕೊಳ್ಬೋದು. ಇದು ನೀವು ಬೇಕಂದರೆ ಐಸ್ ಕ್ಯೂಬ್ಸ್ ಹಾಕಿ ನೀವು ಸೋಡಾ ಹಾಕ್ಕೊಳ್ಬೋದು. ಇಲ್ಲಿ ನಾನು ಐಸ್ ಕ್ಯೂಬ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಏನಕ್ಕಂದರೆ ನಮ್ಮ ಕೀರ್ತಿ ಕುಡಿಯೋದ್ರಿಂದ ಬೇಡ ಐಸ್ ಕ್ಯೂಬ್ಸು ಅಂತ ಸ್ವಲ್ಪ ಸ್ಕಿಪ್ ಮಾಡಿ ನಾನು ಇಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದಂಥ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟು ಸೋಡಾ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟೇ ಸಿಂಪಲ್ಲು ಸೋಡಾ ರೆಡಿ ಆಯಿತು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಎಲ್ಲ ನೀವು ಈ ಥರ ಈಗೀಗ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ರೆ ಅವರೇ ಮಾಡ್ಕೊಳ್ತಾರೆ, ತುಂಬ ರುಚಿಯಾಗೂ ಇರುತ್ತೆ, ತುಂಬ ಇಷ್ಟಪಟ್ಟು ಕುಡಿತಾರೆ ನೋಡಿ. ಅವಳೆ ಮಾಡಿಕೊಂಡ್ಳು, ಅವಳೆ ಕುಡಿತಿದ್ದಾಳೆ. ಇದು ನಾನು 1-2-3 ಸರಿ ಮಾಡಿದ್ದೆ, ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಸಮ್ಮರ್ ಡೇಸಲ್ಲಿ ಅವರೇ ಮಾಡ್ಕೊಂಡು ಕುಡಿಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.